ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಈ ಓಟು ಹಕ್ಕನ್ನ ವಿನಿಯೋಗಿಸ್ಕೋಬೇಕು. ಯಾಕಂದ್ರೆ ಈಗಲೇ ನಾವು ಭವ್ಯ ಭಾರತವನ್ನು ಕಟ್ಟೋದಕ್ಕೆ ಒಳ್ಳೆ ಒಳ್ಳೆ ಲೀಡರ್ಸನ್ನು ನಾವು ಆರಿಸ್ಕೋಬೇಕು. ಪ್ರತಿಯೊಬ್ಬರೂ ಕೂಡ ಮನೆಗಳಲ್ಲಿ ಇರದೆ ಸಾಯಂಕಾಲದೊಳಗೆ ಬಂದು ನೀವು ಎಲ್ಲರೂ ಓಟು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ನಮ್ಮ ಭಾರತೀಯ ಜನತೆ ಕರ್ತವ್ಯ. ಆದ್ದರಿಂದ ಪ್ರತಿಯೊಬ್ಬರೂ ಬಂದು ರಜೆ ಬಂದಿದೆ ಅಂತೆಲ್ಲ ಲೋಟೋಗ್ಬಿಡ್ತೀರಿ. ರಜದಲ್ಲೇ ನಮಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅದರಲ್ಲೂ ನಿಮ್ಮ ನಿಮ್ಮ ಮನೆಗಳ ಹತ್ರನೇ ಅನುಕೂಲ ಮಾಡಿದ್ದಾರೆ. ಅದನ್ನು ಉಪಯೋಗಿಸ್ಕೊಳ್ಳಿ ನಾವು, ಏಕೆಂದರೆ ಆವಾಗ ನಾವು ಪ್ರಭುತ್ವದಲ್ಲಿ ಮಾತಾಡಿಕೊಂಡು ಹಕ್ಕಿರುತ್ತೆ. ಓಟೆ ಹಾಕಿದೆ ಸುಮ್ಮನೆ ಮಾತಾಡ್ತಾರೆ, ಅದಿರಲ್ಲ. ನೀವು ಹಾಕಿದಾರಲ್ಲ, ಇದು 2 ವರ್ಷದವರೆಗೂ ಅಳಿಸ್ತೇ ಇರ್ತಕ್ಕಂಥ ಇಂಥ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಇಷ್ಟ ಬಂದು ಮಾತಾಡ್ತಾರೆ ಪ್ರಭುತ್ವದ ಮೇಲೆ, ಆವಾಗ ತೋರಿಸಿ ಅನ್ಬೇಕು. ಕೊಟ್ಟೋಗುತ್ತೆ. ಅದಕ್ಕೆ ನನ್ನದೇನೆಂದ್ರೆ ರೆಕಮೆಂಡೇಷನ್ನು, ನನ್ನ ರಿಕ್ವೆಸ್ಟು, ಈ ಬಣ್ಣ 3 ವರ್ಷ ಆದರೂ ಹೋಗಬಾರ್ದು. ಆವಾಗ ಏನಾರು ಅಕಸ್ಮಾತ್ ಪ್ರಭುತ್ವದಲ್ಲಿ ಮಾತಾಡಿದಾಗ ನೀವು ಓಟ್ ಹಾಕಿದ್ದೀರಾ ಅಂದರೆ ತೋರಿಸ್ಬೇಕು. ಅದರಿಂದ ನಾವು ಹಕ್ಕು ನಮ್ಗೆ ಯಾವಾಗ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಓಟ್ ಹಾಕಿದಾಗ ನಮಗೆ ಪ್ರಭುತ್ವದಲ್ಲಿ ಮಾತಾಡೋಕ್ಕೆ ಹಕ್ಕು ಬರುತ್ತೆ. ಬನ್ನಿ ಸಾಯಂಕಾಲದೊಳಗೆ ಬಂದು ನಮಗೆ ಬೇಕಾದ ಜನ ಯಾರಿದ್ದಾರೋ ಅವರಿಗೆ ನೀವು ಓಟ್ ಹಕ್ಕನ್ನು ವಿನಿಯೋಗಿಸ್ಕೊಳ್ಳಿ. ಅರ್ಬನ್ ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತದೆ ಗುರುಗಳೆ. ಸಾಮಾನ್ಯವಾಗಿ ಎಲ್ಲರೂ ಎದ್ದು ಬರಬೇಕು. ರಜೆ ಅನ್ನೋದು ಇದ್ದೇ ಇದೆ. ಪ್ರತಿಯೊಬ್ಬರಿಗೂ ಓಟು ಹಕ್ಕು ಅನ್ನೋದನ್ನು ನಾವು ಎಲ್ಲರಿಗೂ ಅಭಿಯಾನ ಮಾಡಬೇಕು. ನಾವು ಅವರಿಗೆ ಕದಲಿಸ್ಬೇಕು, ಕದಲಿಸಿದ್ರೆ ಖಂಡಿತ ಬರ್ತದೆ. ಇತ್ತೀಚೆಗೆ ಯುವಕರು ಮತ ಹಾಕೋದನ್ನ ಉದಾಸೀನ ಮಾಡ್ತಾರೆ, ಕೆಲವು ಕಡೆ ಆ ಥರ ಅಂತಾರೆ, ಕೆಲವು ಕಡೆ ಯುವಕರೇ ಜಾಸ್ತಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಅದರಿಂದ ಒಂದೊಂದು ಕಡೆ ಒಂದೊಂದು ಪರ್ಸೆಂಟೇಜ್ ಇದ್ದೇ ಇರುತ್ತದೆ. ಅದರಿಂದ ನಾವು ಪ್ರತಿಯೊಬ್ಬರಿಗೂ ಕೂಡ ಹಾಕದೆ ಇರೋರಿಗೆ ಹಾಕಿ ಸಾಯಂಕಾಲದೊಳಗಾಗಿ ನಿಮಗೆ ಇನ್ನೂ ಚಾನ್ಸ್ ಇದೆ, ತುಂಬಾ ಚಾನ್ಸ್ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.